ನಮ್ಮೊಂದಿಗೆ ಅವರ ಮುಖ್ಯ ಅತಿಥಿಗಳಿದ್ದಾರೆ. ಸಿನಿಮಾದ ಒಂದು ಭಾಗವಾಗಿದ್ರು ಕೂಡ ಇಡೀ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಬಹುಮುಖ ಪ್ರತಿಭೆಯವರು ಇವರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುವುದಿಲ್ಲ. ಕಲಾವಿದ ಮಾತ್ರ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅವ್ರು ಎಂಥ ದೊಡ್ಡ ನಟ ಏನೇ ಮಾಡಿದ್ರು ಅದೆಲ್ಲ ಸರಿಯಾಗಿ ಜನಗಳಿಗೆ ರೀಚ್ ಆಗಬೇಕಾದ್ರೆ ಮಾಧ್ಯಮ, ಆ ಮಾಧ್ಯಮದ ಮುಂದೆ ಇವತ್ತು ಟೀಸರ್ ಅನ್ನು ಲಾಂಚ್ ಮಾಡೋಣ, ಆಮೇಲೆ ಮಾತಾಡೋಣ. ಈಗ ನಮ್ಮ ಸಿನಿಮಾದ ಹೆಸರು ಗೊತ್ತಲ್ಲ, ಹೇಳ್ತೀನಿ ನೋಡಿ ಇದ್ರೊಳಗೆ. ಓಕೆ, ಸೊ ಈಗ ಟೀಸರ್ ಲಾಂಚ್ ಆಗುತ್ತೆ. ಈ ಟ್ರೈಲರ್ ನೋಡಿದಾಗ ನನಗೆ ಅನಿಸ್ತಾ ಇದೆ ಹಾಗೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ರೆ ಅಂದ್ಕೊಂತೀನಿ, ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಹಾಗೆ ಈ ಕದೀಮಾ ಟೀಮ್ಗೆ ಒಳ್ಳೆಯದಾಗಲಿ, ಬೇಗ ರಿಲೀಸ್ ಮಾಡಲಿ ಚಿತ್ರ, 50 ದಿನ ಮುಂದೋಗಿ 100 ದಿನ ಓಡಲಿ ಅಂತ ಆಶಿಸ್ತಾ ಮಾತು. ಮೊದಲಿಗೆ ನಮ್ಮನ್ನು ದಯವಿಟ್ಟು ಜಾಯ್ನ್ ಆಗಬೇಕು. ನಮ್ಮ ಸಿನಿಮಾಗೆ ಸಂಗೀತದ ಮೂಲಕ ಮತ್ತಷ್ಟು ಜೀವವನ್ನು ತುಂಬಿರೋರು ಗಾಯಕ ಸಂಗೀತ ನಿರ್ದೇಶಕ ಶಶಾಂಕ್ ಶೇಷಗಿರಿ ಅವರು. ನಮಸ್ಕಾರಗಳು, ನಾನು ನಿಮ್ಮ ಶಶಾಂಕ್ ಶೇಷಗಿರಿ. ನಮ್ಮ ಸಿನಿಮಾ, ನನ್ನ ಸಿನಿಮಾ ಕದೀಮಾ, ನನ್ನ ಗೆಳೆಯನ ಸಿನಿಮಾ, ಒಂದು ಕುಟುಂಬದ ಥರನೇ ಇದು ಸಿನಿಮಾ ಶುರುವಾಯಿತು. ಹೇಗೆ ಇಷ್ಟು ಬೇಗ ಮುಗೀತು ಅನ್ನೋದೇ ಆ್ಯಕ್ಚುಲಿ ಗೊತ್ತಿಲ್ಲ. ಅಷ್ಟು ಅದ್ಭುತವಾಗಿರುವಂತಹ ತಂಡ ಸಿಕ್ಕಿತ್ತು, ಒಳ್ಳೆ ನಿರ್ಮಾಪಕರು ನಮ್ಮ ಯಶಸ್ವಿನಿ ಮೇಡಮ್ ಹಾಗೂ ಶಿವ ಸರ್, ಎಲ್ಲರ ಜೊತೆ ಒಂದು ಸ್ಪೆಷಲ್ ಮೂಮೆಂಟ್ಸ್ ಕಳೆದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಸಿನಿಮಾ ಅನ್ನೋದಕ್ಕಿಂತ ಒಂದು ಕುಟುಂಬನೇ ಆಗಿತ್ತು, ಹಾಗೆ ಇದೆ. ಇದಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಯಾಕೆಂದರೆ ಇದು ನನ್ನ ಮನದಾಳದ ಮಾತು, ನನ್ನ ಗೆಳೆಯರಿಗೆ ಚಂದನ್ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಸಿಗಬೇಕು. ಅವರು ಇದರ ಮೊದಲನೇ ಸಿನಿಮಾ ಇದು. ಕದೀಮಾ ನಿಮ್ಮ ಕೈಯಲ್ಲಿದೆ, ನೀವು ದಯವಿಟ್ಟು ಜೋಪಾನವಾಗಿ ಎಲ್ಲರಿಗೂ ತಲುಪಿಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಮ್ಯೂಸಿಕ್ ಡೈರೆಕ್ಟ್ರಿಗೆ, ನಮ್ಮ ಹೀರೋ ಚಂದನ್ ಸರ್, ಡೈರೆಕ್ಟ್ರು ಪ್ರದೀಪ್ ಸರ್, ಮತ್ತು ನನ್ನ ಜೊತೆ ಕೆಲಸ ಮಾಡಿರತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಮಸ್ಕಾರ. ಅನಿಲ್ ಸರ್ಗೆ ಮುಖ್ಯವಾಗಿ, ಈಗಾಗಲೇ ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಂಟೆಂಟ್ ಬಗ್ಗೆ ನಿರ್ದೇಶಕರೇ ತಿಳಿಸ್ತಾರೆ ಅಂತ ಕಾಣುತ್ತೆ, ನಾನು ಅದು ತಿಳಿಸೋಕ್ಕೆ ಮುಂಚೆ ಬೇಡ ಅನ್ಸ್ಕೊಳ್ತೀನಿ. ಆಮೇಲೆ ಚಂದನ್ ಸರು ಈಗಾಗಲೇ ಒಂದು 4-5 ಸಿನಿಮಾ ಆ್ಯಕ್ಟ್ ಮಾಡಿ ಅನುಭವ ಇರತಕ್ಕಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆಮೇಲೆ ಇದು ಪಕ್ಕ ಮಾಸು, ಆ್ಯಕ್ಷನ್ನು, ಕಾಮಿಡಿ ಎಲ್ಲವೂ ಇರತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ. ಎಲ್ಲರೂ ಸಿನಿಮಾ ನೋಡಲಿಕ್ಕೆ ಯಾವುದೇ ರೀತಿ ಬೋರಿಂಗ್ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಅತ್ಯುತ್ತಮವಾದಂಥ ಮ್ಯೂಸಿಕ್ ಕೊಟ್ಟಿರೋದ್ರಿಂದ ಇನ್ನೂ ಇಂಟ್ರೆಸ್ಟಿಂಗಾಗಿ ನೋಡೋವಂಥದ್ದು ಒಂದು ಸಿನಿಮಾ ಆಗಿರುತ್ತೆ. ಆಮೇಲೆ ನಮ್ಮ ಕ್ಯಾಮ್ರಾ ವಿಷಯಕ್ಕೆ ಬಂತು ಅಂತಂದರೆ, ನಿರ್ಮಾಪಕರು ನಮ್ಗೆ ಏನು ಬೇಕು, ಎಕ್ವಿಪ್ಮೆಂಟ್ಸ್ ಬೇಕೋ ಎಲ್ಲವನ್ನೂ ಕೊಡಿಸಿದ್ರು. ನಮ್ಮ ಕಂಟೆಂಟ್ಗೆ ಏನು ಬೇಕೋ ಆ ಥರ ಎಕ್ವಿಪ್ಮೆಂಟ್ಸ್ ತೊಗೊಂಡು ಅದನ್ನೆಲ್ಲ ಬಳಸಿ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ವಿ. ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು, ಸಿನಿಮಾ ಗೆಲ್ಲಿಸ್ಬೇಕು ಅಂತಂದ್ಬಿಟ್ಟು ಕೇಳ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಬಾಂಧವರಿಗೂ ನನ್ನ ನಮಸ್ಕಾರ, ಹಾಗೆ ನಮ್ಮ ಕದೀಮಾ ಟೀಮ್ ಅವ್ರಿಗೂ ಹಾಗೂ ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಸರ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ. ಈಗ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಿದೆ, ನಿಮ್ಮ ಸಪೋರ್ಟ್ ತುಂಬ ಅಗತ್ಯ. ಇನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ ನನಗೆ ಆಡಿಷನ್ಗೆ ಸ್ಕ್ರಿಪ್ಟ್ ಬಂದಾಗ ಇದು ಒಂದು ಥಿಯೇಟರ್ ಆರ್ಟಿಸ್ಟ್ ಪಾತ್ರ ಅಂತ ಗೊತ್ತಾದಾಗ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ನಟನೆ ಜರ್ನಿ ಕೂಡ ರಂಗಭೂಮಿಯಿಂದನೇ ಶುರುವಾಗಿದೆ. ಸೊ ಹಾಗಾಗಿ ನಾನು ಎಲ್ಲೋ ಆ ಕ್ಯಾರೆಕ್ಟರ್ ನನ್ನನ್ನೇ ನಾನು ಒಂಚೂರು ಕಂಡುಕೊಂಡೆ ಅನಿಸುತ್ತೆ. ಸೊ ನನಗೆ ಇದನ್ನು ಹೇಗಾದರೂ ಮಾಡಿ ಈ ಆಡಿಷನ್ನ ನಾನು ಕ್ರ್ಯಾಕ್ ಮಾಡಲೇಬೇಕು ಅಂತ. ಸರ್ ಬೇರೆ, ಫಸ್ಟ್ ಡೈರೆಕ್ಟರ್ ಸರ್ ಒಂದು ಕಷ್ಟದ ಸೀನು, ಇಡೀ ಸಿನಿಮಾದಲ್ಲೇ ಇರೋ ಕಷ್ಟದ ಸೀನ್ನ ಆ್ಯಕ್ಟ್ ಮಾಡೋಕ್ಕೊಟ್ಟಿದ್ರು. ಬಟ್ ಎಲ್ಲ ಒಂದು ಚೆನ್ನಾಗಾಗಿ ಆಡಿಷನ್ನಲ್ಲಿ ನಾನು ಇದಾಗಿ ಆಮೇಲೆ ಸಿನಿಮಾ ಇವಾಗ ರಿಲೀಸಿಗೆ ಬಂದಿದೆ ಅಂತಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಥ್ಯಾಂಕ್ ಯು ಯಶಸ್ವಿನಿ ಅವ್ರಿಗೂ, ಶಿವೇಶ್ ಪ್ರೊಡಕ್ಷನ್ಸ್ ಹಾಗೂ ಸಾಯಿ ಪ್ರದೀಪ್ ಸರ್ಗೂ ಈ ಒಂದು ಆಪರ್ಚುನಿಟಿಗೆ. ಹಾಗೆ ಚಂದನ್ ಜೊತೆ ಆ್ಯಕ್ಟ್ ಮಾಡ್ತಾ ಕೂಡ ಅವರು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಈ ಸಿನಿಮಾ ಇವಾಗ ರೆಡಿಯಾಗಿದೆ. ಸೊ ನಾವು ನಮ್ಮ ಎಂಟೈರ್ ಟೀಮಿಂದ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಹೊಸ ಟೀಮ್ಗೆ ನಿಮ್ಮೆಲ್ಲರ ಸಪೋರ್ಟ್ ಪ್ಲೀಸ್ ಬೇಕು. ಸೊ ಖಂಡಿತ ನಮ್ಮ ಸಿನಿಮಾನ ನೀವು ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ರಂಗಭೂಮಿ ಕಲಾವಿದೆಯಾಗಿ ಒಂದು ಪಾತ್ರ ಇದೆ.
ಆ ರಂಗಭೂಮಿಯ ಕಲಾವಿದೆ ಈ ಒಂದು ಹೀರೋನ ಮೀಟ್ ಮಾಡಿದಾಗ ಅವನ ಲೈಫಲ್ಲಿ ಯಾವ ರೀತಿಯ ಬದಲಾವಣೆ ಆಗತ್ತೆ, ಅವಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾಳೆ ಅನ್ನೋದೇ ಒಂದು ಸ್ಟೋರಿಯಲ್ಲಿ ನನ್ನ ಪಾತ್ರದ ಅರ್ಥ ಅಂತ ಹೇಳ್ಬೋದು. ಕಷ್ಟ ಅಂದ್ರಲ್ಲ ಏನದು, ಕಷ್ಟ ಅಂದ್ರಲ್ಲ ಕಷ್ಟ ಓ ಅದ ಅದು ಒಂದು ತುಂಬಾ ಇಮೋಷನಲಿ ಓವರ್ವೆಲ್ಮಿಂಗ್ ಆಗಿರುವಂತ ಸೀನ್ ಆಗಿತ್ತು. ಅಂದ್ರೆ ಸಿನಿಮಾದಲ್ಲೇ ಒಂದು ತುಂಬಾ ಇಂಪಾರ್ಟೆಂಟ್ ಸೀನ್, ಅಲ್ಲಿಂದ ಒಂದು ಒಂದು ಟ್ವಿಸ್ಟ್ ಆಗಿರ್ಬೋದು ಅಥವಾ ಸಿನಿಮಾದ ಪೀಕ್ ಪಾಯಿಂಟ್ ಆಗಿರೋದ್ರೆ ಹೀರೋಯಿನ್ ಆರ್ಕ್ಗೆ ಆ ರೀತಿ ಒಂದು ಸೀನ್ನೇ ನನಗೆ ಕೊಟ್ಟರು ಮಾಡೋದಕ್ಕೆ. ಅಂದರೆ ನಾನು ಇದಕ್ಕೆ ಹೋದಾಗ ಆಡಿಷನ್ಗೆ ಅಂದರೆ ಅಷ್ಟು ಕಷ್ಟದ ಸೀನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅದೇ ತುಂಬ ಇಷ್ಟ ಆಯಿತು. ಯಾಕಂದರೆ ಸ್ಕ್ರಿಪ್ಟ್ ಬರವಣಿಗೆ ಆಗಿರ್ಬೋದು, ಸರ್ ಬರೆದಿರೋವಂಥದ್ದು ಅಥವಾ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ ಸೀನಿಂದ. ಸೊ ಹಾಗಾಗಿ ಅದು ಒಪ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ. ಈ ಮೂಲಕ ಕನ್ನಡದಲ್ಲಿ ಮತ್ತಷ್ಟು ಅವಕಾಶಗಳು ನಿಮ್ಮನ್ನು ಅರಿಸ್ಕೊಂಡು ಬರಲಿ. ಥ್ಯಾಂಕ್ ಯು ಸೋ ಮಚ್. ಪಕ್ಕ ಫಿಲಮ್ ನೋಡಿದ್ಮೇಲೆ ನಾನು ಚಂದನ್ ಅಂತ ಯಾರು ಗುರುತಿಸಲ್ಲ, ನಾನು ಕದೀಮಾನೆ ಇನ್ಮೇಲೆ. ಸೊ ಏನು ಕದೀತೀನಿ, ಏನು ಕದ್ದಿದ್ದೀನಿ, ಮುಂದಕ್ಕೆ ಏನು ಕದೀತೀನಿ ಸ್ವಲ್ಪ ದಿನದಲ್ಲೇ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಹಾಂ, ಫಸ್ಟು ನನ್ನ ಅಣ್ಣಂದಿರೋ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್, ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನನ್ನ ಗುರುಗಳು ದಯಾನಂದ ನಮಸ್ತೆ, ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಗೆ ತುಂಬ ಬೇಕಾದವರು ಜಗದೀಶ್ ಸರ್ಗೆ ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಟೆಕ್ನಿಷಿಯನು ಶಶಾಂಕಣ, ಶಶಾಂಕ್ ಸರ್ ಇಲ್ಲ ಅಂದರೆ ಕದೀಮ ಸ್ವಲ್ಪ ಕಷ್ಟ ಆಗೋಗ್ತಿತ್ತು. ಥ್ಯಾಂಕ್ ಯು ಅಣ್ಣ. ಡೈರೆಕ್ಟ್ರು ಪ್ರದೀಪ್, ನಾವು ಫ್ರೆಂಡ್ಸು ಅಣ್ಣ ಎಲ್ಲ ಸಂಜೆ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಮನೆಗೆ. ಇನ್ನು ಇನ್ನಲ್ಲಿ ಬಂದಿರೋಂಥ ನನ್ನ ಫ್ರೆಂಡ್ಸು ಎಲ್ಲರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನು ನನ್ನ ಪಾತ್ರ ಏನಿಲ್ಲ, ಆ ಟೈಟಲ್ಲೇ ಸರ್ ಕೇಳ್ತಾರೆ ನನಗೆ ಗೊತ್ತು, ಅದಕ್ಕೆ ಹೇಳ್ಬಿಟ್ಟಿದ್ದೀನಿ. ಇನ್ನು ನನ್ನ ಪ್ರಶ್ನೆ ಮಾಡೋಂಗಿಲ್ಲ ಸರ್, ಅದೇ ಸರ್ ನಂದು ಕ್ಯಾರೆಕ್ಟ್ರು. ಥ್ಯಾಂಕ್ ಯು ಎಲ್ಲ ಬಂದಿದ್ದಕ್ಕೆ. ಅಲ್ಲ ಚೇತೋ, ಚೇತೋ ಅದು ಅದು ಒಂದೇನ ಮಾಡೋದು, ಬೇರೇನು ಮಾಡಲ್ವಾ ಸರ್? ಹೇಳ ಎಲ್ಲಾನು ಇಲ್ಲ ಸರ್, ಖಂಡಿತ ಆ ಕದೀಮ ಅನ್ನೋ ಕ್ಯಾರೆಕ್ಟ್ರಿಗೆ ಕಷ್ಟಪಟ್ಟಿದ್ದೀನಿ. ಅದೇ ಸ್ಟಾರ್ಟಿಂಗು ಏನು ಇವರು ನಮ್ಮ ಡೈರೆಕ್ಟ್ರು ಏನಣ್ಣ ಫುಲ್ಲು ರೆಡಿ ಆಗ್ಬಿಡ್ಲ, ಸಿಕ್ಸ್ ಪ್ಯಾಕ್ ಅದು ತೋರಿಸ್ಬಿಡೋಣ, ಹಂಗೆ ಹಂಗೆ ರೆಡಿ ಆಗ್ಬಿಡೋಣ, ರೋಡಲ್ಲಿ ಬಿಟ್ಟಿರೋ ಓರಿಯಂಗೆ ಕಾಣಬೇಕು ನಿಮಗೆ, ಆನಿಂದಿದ್ರೆ ಸಿನಿಮಾ ಸ್ಟಾರ್ಟ್ ಮಾಡೋಣ. ಅವ್ರ ಕಾಸಲ್ಲೇ ಬಿರಿಯಾನಿ ತಿಂದಿದ್ದು ಫುಲ್ಲು, ಅದು ಬೇರೆ ಪ್ರಶ್ನೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಅಸ ಇದೆಯಲ್ಲ ಭಕ್ತಲ್ಲೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂತ ಹೇಳಿರಲ್ಲ. ಇನ್ನು ಎಲ್ಲರೂ ನಮಸ್ಕಾರ. ಮಾತೃರು ಭಾಳಷ್ಟು ನನ್ನ ಸ್ನೇಹಿತರು, ಅದರಿಂದ ಹೀಗೆಲ್ಲ ಮಾತಾಡ್ತಾ ಇದ್ವಿ. ಬಟ್ ನಮ್ಮದು ಮಾತಿಗಳು ಕದ್ಬಿಟ್ರು ಏನು ಅಂದರೆ ಕದಿಲಿ ಕದಿಮಾನೆ. ನಮ್ಮ ನಿರ್ಮಾಪಕರು ಬಂದ ತಕ್ಷಣ ಸ್ಟೇಜ್ ಮೇಲೆ ಅಂದರು ಅವ್ರಿಗೆ ಹುಡುಕಿ ಪಾತ್ರ ಕೊಟ್ಟವ್ರೆ ಅಂತ. ಎಸ್, ಯಾವುದೇ ಕಲಾವಿದ ಏನಾಗಬೇಕು ಅಂದರೆ ಆ ಪಿಕ್ಚರ್ದು ಹೀರೋ ಆಗಬಾರ್ದು, ಆ ಪಿಕ್ಚರ್ದು ಮೇನ್ ಪಾತ್ರ ಆಗಬೇಕು, ಜನಗಳು ಅದನ್ನು ಮರಿಬಾರ್ದು, ಆ ರೀತಿ ನಡ್ಕೋಬೇಕು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ, ಎಂ ಪಿ ಶಂಕರ್ ಅವ್ರಿಗೆ ಮೈಸೂರಿನಲ್ಲಿ ಒಂದಷ್ಟು ಜನ ಅಟ್ಯಾಕ್ ಮಾಡಿ ಹೊಡೆದ್ರು. ಯಾಕೆ ಅಂದರೆ ರಾಜ್ಕುಮಾರ್ ಮೇಲೆ ಯಾಕೆ ನೀನು ಆ ಥರ ಅಷ್ಟೊಂದು ತೊಂದರೆ ಕೊಡ್ತೀಯ ಅಂತ. ಅಂದರೆ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ನೋಡಿ. ಅದಕ್ಕೆ ಹೇಳೋದು ಕದೀಮ ಅನ್ನೋ ಸಿನಿಮಾದಲ್ಲಿ ಬಹಳಷ್ಟು ಇನ್ವಾಲ್ವ್ಮೆಂಟ್ ಇದೆ. ನನ್ಗೆ ಸ್ವಲ್ಪ ಟೈಮ್ ಇದೆ ಮಾತಾಡೋಕ್ಕೆ, ಓಕೆ. ಯಾಕೆ ಅಂದರೆ ಇದರದ್ದು ಪ್ರಾರಂಭ ನನಗೆ ಹೇಳಿದಾಗ ನನ್ನೊಂದು ಶಾಕ್ ಆದೆ. ಆದರೆ ಯಾವ ಯಶಸ್ ಹಿಂದೆ ಒಂದು ಯಶಸ್ ಹೆಸರೇ ಇದೆ ಅಂತ ನಿರ್ಮಾಪಕಿಗೆ ಒಂದು ಕಂಡೀಷನ್ ಇದ್ದೇನು ಅಂದರೆ ನಾವು ಹೊಸಬರನ್ನೇ ಮಾಡೋಣ, ಭಾಳ ಎಕ್ಸ್ಪರ್ಟ್ ಆರ್ಟಿಸ್ಟ್ ಏನು ಹಾಕೋದು ಬೇಡ, ಬೆಳೆಸೋಣ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಬಹಳ ಕಷ್ಟವಾದ ಕೆಲಸ, ಅದನ್ನು ಮಾಡ್ತೇವೆ. ಅಂದರೆ ಇವತ್ತು ಈ ಪಿಕ್ಚರು 100 days ಹೋಗ್ಬೋದು, ಏನು ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗ್ಬೋದು. ಬಟ್ ಒಂದು ತಿಳ್ಕೊಳ್ಳಿ, ಈ ಒಂದು ಪ್ರಯತ್ನ ಮಾಡಿದ್ರಲ್ಲ, ದಿಸ್ ಇಸ್ ಆಲ್ರೆಡಿ 100 days. ಒಂದಷ್ಟು ಹೊಸ ಕಲಾವಿದರಿಗೆ ಪ್ರಯತ್ನ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್ಗೆ ಒಳ್ಳೆ ಸಮಯ ಕೊಟ್ಟು ಎಲ್ಲ ಡೈರೆಕ್ಟರ್ ಕರೆದು ಎಲ್ಲ ಕೊಟ್ಟರಲ್ಲ ಅದಕ್ಕೆ ಫಸ್ಟ್ ತಮಗೆ ಥ್ಯಾಂಕ್ಸ್ ಮೇಡಮ್, ತಮಗೆ ಥ್ಯಾಂಕ್ಸ್. ಅವ್ರು ಒಳ್ಳೆ ಕೆಲಸ ಮಾಡಿದ್ರು. ಅದಾದ್ಮೇಲೆ ಕಮ್ಸ್ ದ ಡೈರೆಕ್ಟರ್. ಡೈರೆಕ್ಟರ್ ನನ್ನ ಜೊತೆ ಹೆಚ್ಚು ಕಮ್ಮಿ ಒಂದು 25 years, ಇನ್ನೂ ಜಾಸ್ತಿ ಹೇಳಿದ್ರೆ ಅವ್ರ ವಯಸ್ಸು ಜಾಸ್ತಿ ಆಗೋಯ್ತದೆ. ಸುಮಾರು 20 years ನಾನು ಅವರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಒಳ್ಳೆ ಮಾತಾಗುತ್ತೆ. ಅದ್ಭುತವಾದ ಡ್ಯಾನ್ಸರ್, ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ಅದ್ಭುತವಾದ ಡ್ಯಾನ್ಸರ್. ಯಾವ ಮಟ್ಟದ ಡ್ಯಾನ್ಸರ್ ಅಂದರೆ ಸುಮ್ಮನೆ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗಿ ಡ್ಯಾನ್ಸ್ ಅಲ್ಲ,
ಡ್ಯಾನ್ಸ್ ಆಡದ ತಕ್ಷಣ ಪಬ್ಲಿಕ್ ಇಂದ ಹೆಚ್ಚು ಕಮ್ಮಿ 300,000 ರೂಪಾಯಿ 100 ರೂಪಾಯಿ 200 ರೂಪಾಯಿ ಪಡೆದಂತ ವ್ಯಕ್ತಿ ನಮ್ಮ ಸಾಯಿ ಪ್ರದೀಪ್. ಆ ಕಾಲದಿಂದ ನನ್ನ ಜೊತೆಯಲ್ಲಿ ಇದ್ದಾರೆ. ನನ್ನ ಹಾಸ್ಯಲೋಕ ತಂಡದಲ್ಲಿ ಡ್ಯಾನ್ಸ್ ಡೈರೆಕ್ಟರ್ ಆಗಿ ಡ್ಯಾನ್ಸರ್ ಆಗಿ ಬಂದವರು, ಆಮೇಲೆ ಕೊರಿಯೋಗ್ರಾಫರ್ ಆದ್ರು, ಆಮೇಲೆ ಇದಕ್ಕಿದ್ದಂಗೆ ಸಡನ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗ್ತೀನಿ ಅಂದ್ರು. ಎಲ್ಲೆಲ್ಲೋ ಯಾಕೆ ಆಗ್ತೀರಾ ಬನ್ನಿ ಅಂತೇಳಿ ನನ್ನ ಪಿಕ್ಚರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿ ಸೂಪರ್ ಆಗಿ ಕೆಲಸ ಮಾಡಿದ್ರು. ಅದಾದ್ಮೇಲೂ ಅನೇಕ ಚಿತ್ರಗಳಿಗೆ, ಆಮೇಲೆ ಒಂದು ಮಾತು ಹೇಳ್ತೀನಿ, ಅವ್ರ ಮುಂದೆ ಹೇಳಿಲ್ಲ ಯಾವತ್ತು, ಇವತ್ತು ಹೇಳ್ತೀನಿ. ಸಿನಿಮಾ ನಾವು ನೋಡ್ತೀವಿ, ಸಿನಿಮಾ ನಾವು ಕೇಳ್ತೀವಿ, ಸಿನಿಮಾ ನಾವು ಅನುಭವಿಸ್ತೀವಿ. ಈ ಈಟ್ ಸಿನಿಮಾ, ಈ ಸ್ಟೇಜ್ ಇನ್ ಸಿನಿಮಾ, ಈ ಲಿವ್ಸ್ ಇನ್ ಸಿನಿಮಾ, ಉಸಿರಾಡೋದು ಕೂಡ ಸಿನಿಮಾ. ನಾನು ಎಷ್ಟೋ ಸತಿ ಅದು ಎಲ್ಲ ಬಿಟ್ಬಿಡ್ರಿ, ಒಂದೊಳ್ಳೆ ಡ್ಯಾನ್ಸ್ ಕ್ಲಾಸ್ ತೆಗೀರಿ, ಇಲ್ಲ ಸರ್ ನಾನು ಸಿನಿಮಾ. ಆದ್ರೆ ಒಂದು ಸಿನಿಮಾದ ಸೈಕಿಕ್ ಪರ್ಸನ್ ಆಲ್ವೇಸ್ ಟು ಒಂದು 24 ಗಂಟೆನೂ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಇಲ್ವರ್ಗ ಅಂತ ನಾನು ಇಷ್ಟು ವರ್ಷದಿಂದ ನೋಡ್ಕೊಂಬಂದಿದ್ದೀನಿ. ನನ್ನ ಕೈಲಿ ಆಗಿಲ್ಲ, ಅವ್ರನ್ನ ಮಾಡಿದ್ದಾರೆ. ಆಮೇಲೆ ಇಬ್ಬರು ಕೂತ್ಕೊಂಡು ಹೆಚ್ಚು ಕಮ್ಮಿ ಒಂದು 18 ಸಿನಿಮಾದ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿದ್ದೀವಿ. ಅಷ್ಟು ಅಸೋಸಿಯೇಷನ್ ಇದೆ ನನಗೂ ಅವ್ರಿಗೂ. ಅದರಲ್ಲಿ ನಾನು ದೊಡ್ಡವನು, ಅವ್ರು ದೊಡ್ಡವನು, ಒಂದು ಏಜಲ್ಲಂತೂ ನಾನೇ ದೊಡ್ಡವನು. ತೂಕದಲ್ಲೂ ನಾನೇ ದೊಡ್ಡವನು. ತಿನ್ನೋದು ನಾನು ಜಾಸ್ತಿನೇ, ಅಡುಗೆ ಮಾಡೋದು ನಾನು ಜಾಸ್ತಿನೇ. ಬರೀ ಅವ್ರಿಗೆ ನಾನು ಡೈರೆಕ್ಟ್ರು ಅಥವಾ ಗುರುಗಳು ಅಥವಾ ಅಣ್ಣನೋ ಅಂಕಲು ಏನೋ ಆಗಿಲ್ಲ, ಅವ್ರ ಅಡುಗೆ ಬಟನೂ ಆಗಿದ್ದೀನಿ. ಅವ್ರಿಗೆ ಭಾಳಷ್ಟು ವರ್ಷ ಅಡುಗೆ ಮಾಡಾಕಿದ್ದೀನಿ, ಅದೆಲ್ಲ ಕ್ರೆಡಿಟ್ ಇದೆ. ಆದರೆ ಈ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ನಾನೇ ಸ್ವಲ್ಪ ಆಶ್ಚರ್ಯಪಟ್ಟೆ, ಏನ್ರಿ ಇಷ್ಟೊಂದು ದೂರಿಯಾಗಿ ಸಿನಿಮಾ ಮಾಡೋಲ್ಲ ಅಂತ. ನಿಮಗೆ ನಂಬ್ತಿರೋ ಬಿಡ್ತಿರೋ, ನಾನು ಒಪ್ಪಕ್ಕೆ ಆಗಲಿಲ್ಲ ಅದು. ನಾನು ಒಳಗಡೆ ತಗೊಳಕ್ಕೆ ಆಗಿಲ್ಲ. ಬೆಂಗಳೂರಿನ ಸಿಟಿ ಮಾರ್ಕೆಟ್ನ ತಗೊಂಡು ನಾನು ಶೂಟ್ ಮಾಡ್ತೀನಿ ಅಂತಂದ್ರೆ ಹ್ಯಾಕ್ ಸಾಧ್ಯ? ನನಗೆ ಪಾರ್ಕ್ ಮಾಡೋಕ್ಕಾಗಿಲ್ಲ ಕಾರಲ್ಲಿ. ಹೋದ್ಮೇಲೆ ಇಷ್ಟು ಯೂನಿಟು ಎಲ್ಲ ತಗೊಂಡೋಗಿ ಆ ಸಿಟಿ ಮಾರ್ಕೆಟ್ದು ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡು ಶೂಟ್ ಮಾಡಬೇಕು ಅಂದರೆ ಅದು ಸಿನಿಮಾ ಮಾಡೋ ಹಠ. ಸಿನಿಮಾದಲ್ಲಿ ನಾನು ಹಠ ಮಾಡ್ತೀನಿ ಅಂತ ಮಾಡಿರುವಂಥ ಹಠನ ಸಾಧಿಸೋದು, ಅದನ್ನು ಯಶಸ್ವಿಯಾಗಿ ತೆಗೆದು ತೋರಿಸಿದ್ರು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅವೆನ್ಯೂ ರೋಡಲ್ಲೆಲ್ಲ ಶೂಟಿಂಗ್ ಮಾಡೋದು ಅಂದರೆ ಭಾಳ ಕಷ್ಟ, ಅದನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ಪ್ರಯತ್ನಕ್ಕೂ ನಾವು ಬೆಲೆ ಕೊಡದೇ ಹೋದ್ರೆ ಇನ್ಯಾವಾಗ ಬೆಲೆ ಕೊಡೋದು ಸಿನಿಮಾಗೆ? ಅದಕ್ಕೆ ಸಿನಿಮಾ ಅಂದ ತಕ್ಷಣ ನೀವು ಥಿಯೇಟ್ರಿಗೆ ಹೋಗಿ ನೋಡಿ ಬನ್ನಿ ಅಂತ ಎಲ್ಲೆಲ್ಲ ಹೇಳೋದು ಮಾಮೂಲಿ. ಅದೆಲ್ಲದಕ್ಕಿಂತ ಒಳಗಡೆ ಒಂದು ಮಾತಿರಲಿ, ಒಂದು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದಾಗ ನಾವೆಲ್ಲರೂ ನೋಡಬೇಕು ಹೋಗಿ ಅಂತ. ನನಗೆ ಒಂದು ಪಾತ್ರ ಅಂದರು, ನಾನು ಒಂದು ಪಾತ್ರ ಮಾಡಿದ್ದೀನಿ, ಅದೇನು ಅಫ್ಕೋರ್ಸ್ ನಾನೇನು ಭಾಳ ಗ್ರ್ಯಾಂಡಾಗಿ ಮಾಡಿದ್ದೀನಿ, ಸಕಲ ಮಾಡಿದ್ದೀನಿ, ಬಂದು ನೋಡಿ ಏನಿಲ್ಲ. ನನ್ನ ಯೋಗ್ಯ ಅಷ್ಟೇ ಇರೋದು, ಅಷ್ಟೇ ಮಾಡಿರೋದು, ಅದಕ್ಕೇನು ಜಾಸ್ತಿ ಏನು ಮಾಡಿಲ್ಲ. ಒಂದು ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬಟ್ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟು ನಡೀತು. ಹುಡುಗನ ಕ್ಯಾರೆಕ್ಟರ್ ಹತ್ರ ಅಲ್ಲೆಲ್ಲೋ ಶೂಟಿಂಗಿಗೆ ನಿಲ್ಲಿಸಿದ್ರು, ಎಲ್ಲರೂ ಆ ಕಡೆ ಯೂನಿಟ್ ಹೋಗ್ಬಿಟ್ರು. ನಾನು ಬರ್ತೀನಿ ಬಿಡ್ರಿ, ನನಗೆ ಸ್ವಲ್ಪ ಕಾಲು ನೋವು, ನಿಮಗೆಲ್ಲ ಗೊತ್ತಿರೋದು ಪ್ರಶ್ನಲ್ಲಿ ನನಗೆ ಡಿಸ್ಕ್ಗೆ ಈ ಹಿಪ್ಪೇ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸುಮಾರು 18,000 ಶೋ ನಿಂತು ನಾನು ಸ್ವೆಟ್ಟನೇ ಸೌದು ಇತ್ತು, ಅದಕ್ಕೆ ಬೇರೆ ಫೀಸ್ ಹಾಕೋರೆ. ಸೊ ಇದರಿಂದ ನಾನು ಅಲ್ಲೇ ಕುತ್ಕೊಂಡ್ಬಿಟ್ಟೆ ಸ್ವಲ್ಪ ತಿರ್ಲಿ ಅಂತ. ಯಾರೋ ಬಂದುಬಿಟ್ರು, ಆಗಿದ್ದಾಯ್ತು ಬನ್ನಿ ಹೋಗಲಿ ಅಂತ ಕರ್ಕೊಂಡು ಹೋಗ್ತಾರೆ, ಕುಡ್ದು ಬಿದ್ದೋಗವನೇ ಅಂತೇಳಿ. ನಾನು ಆಮೇಲೆ ಆ ಕಡೆ ಈ ಕಡೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಗೆಟಪ್ ಬೇರೆ ಇತ್ತು. ಆಯ್ತು 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 ಅಷ್ಟೆಲ್ಲ ತುಳಿಬಾರ್ದು ಅಂತ. ಆಮೇಲೆ ನನ್ನ ಎದುರು ಸೈಡ್ಗೆ ಒಂದು ನಿಂತ್ಕೊಂಬಿಟ್ಟು, ಆಯ್ತು ಹೋಗಿ ನೀವು ಅಂತಂದ್ರೆ. ಆಮೇಲೆ ಇನ್ಯಾರೋ ಬಂದು, ಏಯ್ ದಯಾನಂದ ಅಂದ ತಕ್ಷಣ, ಹೌದಾ ಅಂದ್ಬಿಟ್ಟು ಅವನೇನು ತಪ್ಪು ಮಾಡ್ದಂಗೆ ಅವನು. ಸೊ ಇದೆಲ್ಲ ನಮಗೆ ಸಿನಿಮಾದಲ್ಲಿ ಭಾಳಷ್ಟು ನ್ಯಾಚುರಲ್ ಆಗಿ ಡ್ರೆಸ್ ಹಾಕ್ಬೇಕು. ನಾನು ಯಾವುದೋ ಬ್ರ್ಯಾಂಡೆಡ್ ಎಲ್ಲ ತಂದೆ ಎಲ್ಲಕ್ಕೆ ತಗೊಂಡು ಒಂದು ಕೈಯೆಲ್ಲ ಮುರಿದೋಗಿ ಅರ್ಧೋಗಿರೋ ಶರ್ಟ್ ತೆಗೆದು ಹಾಕ್ಸಿದ್ರು ಡೈರೆಕ್ಟ್ರು. ಆಯಿತು ಅಂತ ಹಾಕ್ಕೊಂಡೆ. ಆಮೇಲೆ ಹೀರೋಯಿನ್ ನಾನು ಶೂಟಿಂಗ್ ನೋಡೋಕೆ ಹೋಗಿದ್ದೆ ಆ ಥಿಯೇಟ್ರಲ್ಲಿ. ನನಗೆ ಕಟ್ ಅಂತ ಹೇಳಿದಾಗೆಲ್ಲ ಕೋಪ ಬರೋದು ಡ್ಯಾನ್ಸ್ನಲ್ಲಿ, ಯಾಕಂದರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು, ಇದೇನು ಕಟ್ ಅಂತಾರೆ ಅನ್ನೋ ಫೀಲ್ ಬಂದ್ಬಿಡ್ತು. ಯಾಕಂದರೆ ಇಟ್ ವಾಸ್ ಗುಡ್, ರಿಯಲಿ ಒಂದು ಅದ್ಭುತವಾದ ಡ್ಯಾನ್ಸರ್ ನನಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಸ್ಟೇಜ್ ನಾವು ಯಾವತ್ತೂ ನೋಡ್ತಾ ಬಂದಿದ್ವಿ. ಅದರಿಂದ ಏನು ಅಂದರೆ ಇದೆಲ್ಲ ಒಂದು ಸಂಸಾರ ಇದ್ದಂಗೆ, ಸಿನಿಮಾನೇ ಒಂದು ಸಂಸಾರ ಇದ್ದಂಗೆ. ಆ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ನಡಿಬೇಕು. ನಾವು ಹೇಳ್ತೀವಲ್ಲ 7 ಜನ್ಮದ ಬಂಧ ಅಂತ, ಆ ಥರ ಇದೇನೋ ಒಂದು ಸಂಬಂಧಗಳಿರುತ್ತೆ. ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರು ಎಲ್ಲರೂ ಒಂದು ಕಡೆ ಸೇರೋದು. ಈ ಸಂಬಂಧ ಅಂದ ತಕ್ಷಣ ನೆನಪಂತು, ನಾವೆಲ್ಲ ಹೇಳ್ತೀವಿ 7 ಜನ್ಮದ ಸಂಬಂಧ ಅಂತ. ಅದೇ ಇಂಡಿಯಾಗೂ ಅಮೆರಿಕಾಗೂ ಡಿಫ್ರೆನ್ಸ್ ಇರೋದು. ಅಮೆರಿಕಾಲಿ ನೋಡಿ ನೀವು ಬೇರೆ ಥರ ಸಂಬಂಧ, ಎಲ್ಲರೂ ಹೇಳ್ತೀವಲ್ಲ ಅಮೆರಿಕಾಲಿ ಯಾರು ನೀವು ಹೇಳ್ಬಿಡಿ, ಐ ವಾಸ್ 20 ವಿತ್ ಮೈ ವೈಫ್ ಅಂದ್ರೆ 20 ಒಂದೇ ಹೆಂಡತಿ ಜೊತೆ ಇದ್ದೀನ ಅಂತ ಆಶ್ಚರ್ಯ ಪಡ್ತಾರೆ. ನಮ್ಮಲ್ಲಿ ಹಂಗಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಹೆಂಡತಿ. ಯಾಕೆ ಅಂದರೆ ಕಾರಣ ಇದೆ. ಅಮೆರಿಕಾದಲ್ಲಿ ಏನು ಅಂದರೆ ಮದುವೆಗಿಂತ ಮುಂಚೆನೇ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನೋಡಿದ್ರೆ ಅಲ್ಲಿ ತಪ್ಕೊಳ್ಳೋದು, ಎಲ್ಲಿ ನೋಡಿದ್ರೆ ಮುತ್ತಿಕ್ಕೋದು ಎಲ್ಲ ಮಾಡಿ ಅವ್ರಿಗೆ ಲವ್ ಮಾಡೋ ಋಣ ಇರುತ್ತಲ್ಲ ಅದು ಮೊದಲೇ ಮುಗಿದೋಗಿರುತ್ತೆ. ಸೊ ಮದುವೆ ಆದ ತಕ್ಷಣ ನೆಕ್ಸ್ಟ್ ಡೈವರ್ಸೇ ಆಗೋದು. ನಮ್ದು ಹಂಗಲ್ಲ, 2 ಮಾತಾಡಿದ್ರೆ 5 ಜಗಳ ಆಡ್ತೀವಿ. ಸೊ ಏನಾಗುತ್ತೆ, ನೀವು ಲವ್ ಮಾಡೇ ಇಲ್ಲ ಅವರು. ಸೊ ಅದಕ್ಕೆ ಈ ಜನ್ಮದಲ್ಲಿ ಸಾಲಲ್ಲ ಲವ್ ಮಾಡಿ, ಅದಕ್ಕೆ ಇನ್ನೊಂದು ಜನ್ಮ ಅದು 7 ಸಿಕ್ತದೆ ನಮಗೆ. 7 ಲವ್ ಮಾಡಿದ್ಮೇಲೆ 8 ಸಂಪೂರ್ಣವಾಗಿ ಲವ್ ಮಾಡೋದು. ಅಲ್ಲಿವರೆಗೂ ಸ್ವಲ್ಪ ಮಾಡ್ತೀವಿ. ಅದರಿಂದ ಯಾರು 8 ಜಾಸ್ತಿ ಪ್ರೀತಿ ಮಾಡ್ತಾರೆ ಅಥವಾ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂದರೆ ಅವ್ನಿಗೆ ಬೇರೆ ಏನೋ ಐಡಿಯಾ ಇದೆ ಅಂತ.
ಅದಕ್ಕೆ ಯಾವತ್ತೂ ಈ ಪ್ರೀತಿ ಅನ್ನೋದಿದೆಯಲ್ಲ ಅದನ್ನು ಹಂಚ್ಕೊಂಡು ಬದುಕೋಣ. ಒಂದು ನಮ್ಮ ಮಾಧ್ಯಮಿತ್ರರೆಲ್ಲ ಬಂದಿದ್ದಾರೆ, ಒಂದು ಸ್ವಲ್ಪ ದೂರವಾದ ಜಾಗ ಥರ ಅನ್ನಿಸ್ತು ನನಗೆ. ಯಾಕೆ ಅಂದರೆ ಇಷ್ಟು ದೂರದಲ್ಲಿ ಅವರೆಲ್ಲ ಬಂದಿದ್ದಾರೆ, ನಾನು ಈ ಕಡೆ ಎಲ್ಲ ಪ್ರೆಸ್ ಮೀಟಿಂಗ್ ಬಂದು ಮಾತಿದ್ರೆ ಗಾಂಧಿನಗರದಲ್ಲೇ ಸಿಗ್ತಾ ಇದ್ವಿ. ಆದರೆ ಇಲ್ಲಿವರೆಗೂ ಬಂದಿದ್ದೀನಿ, ಭಾಳ ಸಂತೋಷ. ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನಾನು ಸಿನಿಮಾದ ಕೆಲವು ಬಿಟ್ಗಳು ನೋಡಿದೆ, ಕತೆ ಎಲ್ಲ ಫುಲ್ ನಾನು ಹೇಳ್ಬಿಡ್ತೀನಿ ಬೇಕಾದ್ರೆ, ಬಟ್ ನನಗೆ ಅವ್ರು ಹೇಳಿಲ್ಲ ಇನ್ನೂ, ಅದಕ್ಕೆ ಸುಮ್ಮನಿದ್ದೀನಿ. ಯಾಕಂದ್ರೆ ನಾನು ಬಾಯಿ ಸೇರಿ ಇಲ್ಲ ಎಲ್ಲೆಲ್ಲೂ ಹೇಳ್ಬಿಡ್ತೀನಿ, ಬಟ್ ನನಗೆ ಹೇಳೇ ಇಲ್ಲ. ಸತ್ಯ ಹೇಳಿದ್ರೆ ಇವತ್ತು ಕತೆ ಗೊತ್ತಿಲ್ಲ ನನಗೆ. ಸುಮ್ಮನೆ ನಾನು ಅಂದ್ಕೊಂಡು ಅದೇ ಶಾರ್ಟು ರೆಡಿ ಅಂದ್ಕೊಂಡು ಸುಮ್ಮನೆ, ಯಾಕಂದ್ರೆ ಹೇಳಿದ್ರೆ ಎಲ್ಲರೂ ಹೇಳ್ಬಿಡ್ತೀನಿ, ಎಲ್ಲ ಪ್ರೋಗ್ರಾಮಲ್ಲಿ ಹೇಳ್ಬಿಡ್ತಾರಂತ ಭಯ ಅವ್ರಿಗೆ. ಏನಾಗಲ್ಲ, ಅದ್ದೂರಿಯಾಗಿ ಫೈಟು ಮಾಡಿದ್ದಾರೆ. ಆಮೇಲೆ ಭಾಳಷ್ಟು ಸುಮ್ಮನೆ ಗುರುಗಳು ಅಂತೆಲ್ಲ ಕರೀತಾರೆ ಅಷ್ಟೇ, ನಾವೆಲ್ಲ ಒಳ್ಳೆ ಫ್ರೆಂಡ್ಸು. ಒಂದು ಜಿಮ್ ಮಾಡಿ, ಆ ಜಿಮ್ಮು ಅಲ್ಲ, ನಾನು ಜಿಮ್ ಮಾಡಿಲ್ಲ ಬಿಡಿ, ನೀವು ಗೊತ್ತಾಗುತ್ತೆ ನೋಡಿದ್ರೆ. ಅವರು ಜಿಮ್ ಇಟ್ಕೊಂಡಿದ್ದಾರೆ ಅಂದರೆ, ಆ ಜಿಮ್ ಇಟ್ಕೊಂಡಿರೋರು ನನ್ನ ಒಂದು ಮನೆಗೂ ಬಂದಿದ್ರು, ಊರಲ್ಲಿರೋ ನನ್ನ ಎಸ್ಟೇಟ್ ಮನೆಗೂ ಬಂದಿದ್ರು. ಭಾಳಷ್ಟು ತರಬೇತಿ ಕೊಟ್ಟರು ಡೈರೆಕ್ಟ್ರು, ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು. ಒಂದು ಹೋಮ್ವರ್ಕ್ ಮಾಡಿದ್ದಾರೆ, ಭಾಳಷ್ಟು ಹೋಮ್ವರ್ಕ್ ಮಾಡಿದ್ದಾರೆ, ಅದೆಲ್ಲ ನಾನು ಹೇಳೋಕ್ಕಾಗಲ್ಲ. ಅಷ್ಟೊಂದು ಹೋಮ್ವರ್ಕ್ ಮಾಡಿದ್ದಾರೆ. ಒಂದು ಹೊಸ ಹೀರೋ ಬಂದು ನಿಂತು ಈ ಥರ ಒಂದು ಚಾಲೆಂಜ್ ಆಗಿರೋ ಸಿನಿಮಾ ಮಾಡಬೇಕು ಅಂದರೆ ಒಳಗೆ ಒಂದು ದೊಡ್ಡ ಪ್ರಯತ್ನ ಇದೆ. ಈ ಪ್ರಯತ್ನ ಯಾವುದೋ ಒಂದು ದಿನ ಆಕಾಶದ ಒಂದು ನಕ್ಷತ್ರ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ಮಾತನಾಡ. ಎಲ್ಲ ಪ್ರತಿಯೊಬ್ಬರು ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಹಾಗೂ ನನ್ನ ತಂದೆ ತಾಯಿಗೂ ನಮಸ್ಕಾರಗಳು. ಇವತ್ತು ಟೀಸರ್ ನೋಡಿದ್ರಿ ಆಲ್ಮೋಸ್ಟು, ಏನನ್ನಿಸ್ತು ಟೀಸರ್ ನಿಮಗೆ ಕೇಳ್ತಾರಲ್ಲ? ಓಕೆ, ಟೀಸರ್ ಇವತ್ತು ನೋಡಿದ್ದೀರಾ? ಅತಿ ಶೀಘ್ರದಲ್ಲೇ ಆಡಿಯೋ ಲಾಂಚು ಮತ್ತು ಟ್ರೈಲರ್ ಲಾಂಚ್ ಆಗುತ್ತೆ. ಅತಿ ಶೀಘ್ರದಲ್ಲೇ ಬೆಳ್ಳಿ ಪರದೆಗೆ ಬರಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂತಂದರೆ, ಈ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಒಂದು ಒಳ್ಳೆ ಸಿನಿಮಾ ಯಾವುದೇ ಒಂದು ಪದ ಬಳಕೆಯಲ್ಲಾಗಿರ್ಬೋದು, ದೃಶ್ಯಗಳಲ್ಲಾಗಿರ್ಬೋದು, ಅಸಭ್ಯ ಮತ್ತು ಅಸಹ್ಯ ಎಲ್ಲೂ ಬರೋದಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂತ್ಕೊಂಡು ನೋಡುವಂತಹ ಒಂದೊಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ. ಈ ನಮ್ಮ ಕದೀಮ ಸಿನಿಮಾನ ನೋಡಿ, ಚೆನ್ನಾಗಿ ಸಪೋರ್ಟ್ ಮಾಡಿ ಬೆಳೆಸಿ, ಜೊತೆಗೆ ಕನ್ನಡ ಚಿತ್ರರಂಗನೂ ಬೆಳೆಸಿ. ಸದ್ಯಕ್ಕೆ ಇಷ್ಟೇ ಮಾತಾಡೋಕ್ಕಾಗೋದು, ನನಗೂ ಸ್ವಲ್ಪ ಮಾತಾಡೋಕ್ಕೆ ಭಯ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈ ಸಿನಿಮಾನ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡೋದಕ್ಕೆ ಪ್ರಮುಖವಾಗಿ ಕಾರಣ ನಿರ್ಮಾಪಕರು. ಸೊ ನನ್ನನ್ನು ಕರೆದು, ನಿಮ್ಮ ಕೈಲಿ ಆಗುತ್ತೆ, ನೀವು ನಿರ್ದೇಶನ ಮಾಡಲೇಬೇಕು ಅಂತಂದು ನನ್ನನ್ನು ಗುರುತಿಸಿ ಮೇಡಮ್ ಕರೆದು ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಯಶಸ್ವಿನಿ ಮೇಡಮ್ ಅವ್ರಿಗೆ, ಮತ್ತು ಪ್ರಮುಖ ನಿರ್ಮಾಪಕರಾದಂತಹ ಶಿವಾಸರಿಗೆ, ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು, ಜೊತೆಗೆ ಧನ್ಯವಾದಗಳು. ಅಂದರೆ ನಾವು ಜನ ನಮ್ಮ ಒಂದು ಪೋರ್ಟ್ರೇಟ್ ಮಾಡಿರೋದು ಕ್ಯಾರೆಕ್ಟರ್ನ ಒಂದು ಕಳ್ಳ ಅಂತ. ಸೊ ನಮಗೆ ಕಳ್ಳ ಅಂತ ಬಂದಾಗ ಯಾವುದೋ ಒಂದು ಮಾರ್ಕೆಟು ಎಲ್ಲೋ ಒಂದು ಮಾಡೋಣ ಅಂತಿತ್ತು, ಬಟ್ ನಮಗೆ ಫ್ರೇಮ್ಗೆ ತುಂಬ ಬ್ಯೂಟಿಫುಲ್ ಆಗಿರುತ್ತಲ್ವಾ, ಸೊ ಹಾಗಾಗಿ ನಾವು ಸಿಟಿ ಮಾರ್ಕೆಟ್ನ ಪ್ಲಾನ್ ಮಾಡ್ಕೊಳ್ಬೇಕು ಅಷ್ಟೇ. ಸರ್, ನಾನು ಸ್ಕ್ರಿಪ್ಟ್ ಅಸೋಸಿಯೇಟ್ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಧೀರನ್ ಅಂತ. ಇನ್ನೊಂದು ಅನಿರೀಕ್ಷಿತ ಅಂತ, ನಮ್ಮ ದಯಾನಂದ ಅಂಕಲ್, ಆ್ಯಕ್ಚುಲಿ ಅವ್ರಿಗೆ ನಾನು ಸರ್ವನಿರೀಕ್ಷಿತ ಅಂಕಲ್ ಅಂತಲೇ ಜಾಸ್ತಿ ಮಾತಾಡೋದು. ಸೊ ಅವ್ರ ಜೊತೆ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ಇದು ನನ್ನ ಮೊದಲೇ ಡಬ್ಯೂ ಮೂವಿ ಸರ್. ಸರ್ ಪಿಕ್ಚರ್ ಕಂಪ್ಲೀಟ್ ಆಗಿದೆ, ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಸರ್ ಆಕ್ಚುಲಿ ಇದು ಸಿಟಿ ಮಾರ್ಕೆಟಲ್ಲೇ ನಡೆಯುವಂತಹ ಒಂದು ಕತೆ, ಬಟ್ ಶೂಟಿಂಗ್ ಅಂತ ಬಂದಾಗ ಬೆಂಗಳೂರು ಸಿಟಿಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡಿದ್ದೀವಿ. ನಂದಿ ಬೆಟ್ಟನೂ ಮಾಡಿದ್ದೀವಿ, ದಾಬಸ್ಪೇಟೆ ಸೈಡೆಲ್ಲ ಶೂಟ್ ಮಾಡಿದ್ದೀವಿ. ಆಮೇಲೆ ಒಂದು ಸಾಂಗ್ ಬರುತ್ತೆ, ಅದನ್ನು ಹೊರಗಡೆ ಅಂದರೆ ಹೊರಗಡೆ ಕೇರಳದಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸಾಂಗ್ಸು, ಎಲ್ಲ ಸಾಂಗ್ಸು ಚೆನ್ನಾಗಿದೆ. ಕೇರಳದಲ್ಲಿ ಮಾಡಿರೋ ಸಾಂಗು ಕೂಡ ತುಂಬ ಚೆನ್ನಾಗಿದೆ. ಸರ್ ಆರ್ಟಿಸ್ಟು ಸೀನಿಯರ್ ಆರ್ಟಿಸ್ಟ್ ಆಗಿ ಮುಖ್ಯಮಂತ್ರಿ ಚಂದ್ರ ಅವರು, ಗಿರಿಜಾ ಲೋಕೇಶ್ ಅವರು, ವಿ ಮನೋಹರ್ ಅವರು, ಗಿರೀಶ್ ಅವರು, ಆಮೇಲೆ ಲೀಲಾ ಬಸವರಾಜ್ ಅವರು, ಮಿಮಿಕ್ರಿ ದಯಾನಂದ್ ಅಂಕಲ್, ಇಷ್ಟು ಜನ ಸೀನಿಯರ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಮೈನ್ ಆಗಿ ಶೋಭರಾಜ್ ಅವರಿದ್ದಾರೆ, ಯಶ್ ಶೆಟ್ಟಿ ಅವರಿದ್ದಾರೆ, ಇವರೆಲ್ಲ ಸೀನಿಯರ್ ಆರ್ಟಿಸ್ಟು. ನಮ್ಮ ಆರ್ಟಿಸ್ಟು ನಮ್ಮ ಅಣ್ಣಯ್ಯ ಕದೀಮ ಅಲ್ಲ, ಅವರು ಏನ್ ಗೊತ್ತಾ, ನಮ್ದು ಶಶಾಂಕ್ ಸರ್ದು ಹೆಸರಲ್ಲಿಲ್ಲ ಅಂತ ಇವರು ನೆನಪಿಸ್ತಾ ಇದಾರೆ. ಸಮಸ್ಯೆ ಏನ್ ಗೊತ್ತಾ, ಶಶಾಂಕ್ ಸರ್ನ ತಲೆಯಲ್ಲಿ ಕುತ್ಕೊಂಡಿರೋದೇನು ಅಂದ್ರೆ, ಅವರು
ಕ್ಯಾರೆಕ್ಟರ್ ಮಾಡಿರೋದಕ್ಕಿಂತ ನನಗೆ ಜಾಸ್ತಿ ಮನಸ್ಸು ತುಂಬಿಸ್ಬಿಟ್ಟಿರೋದು ಮ್ಯೂಸಿಕ್ ಅಲ್ಲಿ. ಅವ್ರು ಕೇಳ್ತಾ ಇದ್ದಾಗ ಬರೀ ಸಶಕ್ ಮ್ಯೂಸಿಕ್ 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 ಇದೇ ಬರ್ತದೆ, ಅವ್ರ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಬರೀ ಮ್ಯೂಸಿಕ್ ಮ್ಯೂಸಿಕ್ ಅಂತ. ಅದಕ್ಕೆ ಎಷ್ಟೇ ದಿನ ಆಗಿದೆ ಅಷ್ಟೇ. ಸರಿ, ಯಾರಾದ್ರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಅಷ್ಟೇ. ಇನ್ನು ಪ್ರಮುಖವಾಗಿ ನಮ್ಮ ಚಂದನ್ ಅವರು ಮತ್ತೆ ಆರ್ಷ ಅವರು. ಎಡಿಟ್ರು ಉಮೇಶ್ ಅವ್ರು ಬಂದಿದ್ದಾರ? ಬಂದಿಲ್ಲ. ಸೊ ಕಾರಣಾಂತರಗಳಿಂದ ಅವರು ಏನೋ ಲೇಟ್ ಆಗಿದೆ ಅಷ್ಟೇನೆ. ಕೊನೆಯದಾಗಿ ಏನು ಅಂತಂದ್ರೆ, ನನಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನನ್ನು ಗುರುತಿಸಿ ಸಿನಿಮಾ ಮಾಡಕ್ ಆಗುತ್ತೆ. ಇವ್ರು ಆಕ್ಚುಲಿ ನನಗೆ ಪ್ರೊಡ್ಯೂಸರು ಹೌದು, ಲೈಕ್ ನನಗೆ ಅಕ್ಕ ತಂಗಿದ್ದಾರ, ಸಿಸ್ಟರು ಹೌದು. ಇಲ್ಲ ಪ್ರದೀಪ್, ನಿಮ್ಮ ಕೈಲಿ ಆಗುತ್ತೆ, ನಿಮ್ಮ ಕೈಲಿ ನೀವು ಸಿನಿಮಾ ಮಾಡಲೇಬೇಕಿದು ಅಂತಂದು ಹೇಳ್ಬಿಟ್ಟು ತುಂಬ ಅಂದರೆ ಎಲ್ಲರಿಗಿಂತ ಜಾಸ್ತಿ ಇವರೇ ನನ್ನ ಮೇಲೆ ಪ್ರೆಷರ್ ಹಾಕಿ ನಿಮ್ಮ ಕೈಲಿ ಸಿನಿಮಾ ಮಾಡೋಕ್ಕಾಗತ್ತೆ, ನೀವು ಮಾಡಿ ಅಂತಂದು ಹೇಳ್ಬಿಟ್ಟು ಈ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೋದು ಇವರೇ. ಪ್ರಮುಖವಾಗಿ ಇವ್ರಿಗೂ ಥ್ಯಾಂಕ್ಸು, ಆಮೇಲೆ ಪ್ರೊಡ್ಯೂಸರ್ಗೂ ಥ್ಯಾಂಕ್ಸು. ಇಷ್ಟೇ ನನ್ನ ಮಾತು. ಬಟ್ ಇವತ್ತು ತುಂಬ ಶಾರ್ಟ್ ನೋಟಿಸಲ್ಲಿ ನಿಮ್ಗೆಲ್ಲರಿಗೂ ಇನ್ವೈಟ್ ಮಾಡಿ ಆ್ಯಂಡ್ ಇಲ್ಲಿ ಬಂದಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಥ್ಯಾಂಕ್ಸ್ ಟು ಆಲ್ ಮೈ ಟೆಕ್ನಿಷಿಯನ್ಸ್, ದ ಟೀಮ್ ಮೇಟ್ಸ್, ಚಂದನ್, ಅನುಷ, ಪ್ರದೀಪ್, ಶಶಾಂಕ್ ಸರ್, ಡಿ ಒ ಪಿ ಸರ್, ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ನಾವು ಪ್ಲಾನ್ ಮಾಡಿದಾಗ ಹೊಸ ಟೀಮೇ ಬೇಕು, ಹೊಸ ಆರ್ಟಿಸ್ಟೇ ಬೇಕು ಅಂತ, ಆ್ಯಂಡ್ ಹೊಸ ಡೈರೆಕ್ಟರ್ ಆಗಿದ್ದರಿಂದ ಇಟ್ ಹ್ಯಾಸ್ ಟು ಬಿ ಅ ನ್ಯೂ ಟೀಮ್ ಅಂತ ಹೇಳಿ ವೆನ್ ವಿ ಸ್ಟಾರ್ಟೆಡ್ ಪ್ಲಾನಿಂಗ್. ಲಕ್ಕಿಲಿ ವಿ ಗಾಟ್ ಸಚ್ ಕೈಂಡ್ ಆಫ್ ಟೆಕ್ನಿಷಿಯನ್ಸ್, ನಮಗೆ ಜಾಸ್ತಿ ಕಷ್ಟ ಕೊಟ್ಟಿಲ್ಲ. ಅವ್ರವ್ರ ಕೆಲಸ ಅವರವರೇ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಂಡು ನಮ್ಮ ಸಿನಿಮಾ ಮುಗಿಸಿದ್ದಾರೆ. ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಶಿವರಿಂಗ್, ಐ ಆಮ್ ಸಾರಿ. ಸೊ ಕದಿಮ ಸಿನಿಮಾ ಮಾಡಬೇಕು ಅಂತ ಹೇಳಿ ವೆನ್ ಐ ಅಪ್ರೋಚ್ ಶಿವ ಸರ್, ಈ ರಿಯಲಿ ಸಪೋರ್ಟೆಡ್ ಮೀ ಆ್ಯಂಡ್ ನನ್ನ ಇಡೀ ಟೀಮ್ಗೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರು ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ, ನನಗೆ ಮುಂಚೆನೇ ಹೇಳಿದ್ರು ನನ್ನ ಕಡೆಯಿಂದ ಸಾರಿ ಒಂದ್ಸಲ ಹೇಳಿಬಿಡು ಅಂತ. ಸೊ ಅವ್ರ ಕಡೆಯಿಂದ ಸಾರಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವರ್ಕ್ ಮಾಡಿದ್ವಿ, ಶಶಾಂಕ್ ಸರ್ ನನ್ನ ರೆಫರ್ ಮಾಡಿದ್ರು, ತುಂಬ ಖುಷಿ ಆಯಿತು ಈ ತಂಡದ ಜೊತೆ ವರ್ಕ್ ಮಾಡಿದ್ದು. ಚಂದನ್ ಸರ್ ಆಗಿರಲಿ, ಆಮೇಲೆ ಯಶಸ್ವಿನ್ ಮೇಡಮ್ ಆಗಿರಲಿ, ಪ್ರದೀಪ್ ಆಗಿರಲಿ, ಕತೆ ಏನು ಹೇಳಿದರು ಅದು ಸ್ಕ್ರೀನ್ ಮೇಲೆ ಬಂದಿದೆ. ಆಮೇಲೆ ಪ್ರತಿಯೊಬ್ಬರು ಸಿನಿಮಾನ ಇಷ್ಟಪಡ್ತೀರ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಖದೀಮದ ಇಡೀ ಚಿತ್ರತಂಡ, ಚಿತ್ರತಂಡಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ.